ನಿಮ್ಮೆಸರು ಮ್ಯಾಮ್? ರೇಣುಕಾ ಅಂತ. ಮ್ಯಾಮ್ ಜೋಡಿ ನಂಬರ್ ಮ್ಯಾಟ್ರಿಮೋನಿ ಸರ್ವಿಸ್ ಎಲ್ಲ ಹೆಂಗಿದೆ ಮ್ಯಾಮ್? ಸರ್ವಿಸ್ ಅದು ಕಳಿಸ್ತಿದ್ದಾರೆ ಮೇಡಮ್, ಆದರೆ ಇನ್ನೂ ಏನೂ ರೆಸ್ಪಾನ್ಸ್ ಬಂದಿಲ್ಲ. ಅವರು ಟ್ರೈ ಮಾಡ್ತಿದ್ದಾರೆ, ನಮ್ಗೆ ಏನಿದಾರಲ್ಲ ರೀಪ್ರೆಸೆಂಟೇಟಿವ್ ಇವರು ಟ್ರೈ ಮಾಡ್ತಿದ್ದಾರೆ, ಆದರೆ ಯಾವುದೂ ರೆಸ್ಪಾನ್ಸ್ ಬಂದಿಲ್ಲ. ಹಾಂ ಬಂದಿಲ್ಲ, ರೆಸ್ಪಾನ್ಸ್ ಬಂದಿಲ್ಲ ಅಷ್ಟೇ. ಹಾಂ ಜೋಡಿ ನಂಬರ್ ಒನ್ ಮ್ಯಾಟ್ರಿಮನಿಯಿಂದ ಚೆನ್ನಾಗಿರೋ ಪ್ರೊಫೈಲ್ಸ್ ಕಳಿಸ್ತಿದ್ದಾರೆ, ಆದರೆ ಹುಡುಗನ ಕಡೆಯಿಂದ ಸರಿಯಾಗಿ ರೆಸ್ಪಾನ್ಸ್ ಬರ್ತಿಲ್ಲ. ಅಭಿಪ್ರಾಯ ಇದು ಒಳ್ಳೆ ಕೆಲಸ ಅಲ್ವಾ, ಒಬ್ಬರದು ಲೈಫ್ ಸೆಟಲ್ ಮಾಡ್ತಿದ್ದೀರಾ ಅಂದ್ರೆ ಒಳ್ಳೆ ಕೆಲಸನೇ. ನೀವು ಆದಷ್ಟು ಪ್ರಯತ್ನ ಪಡ್ತಿದ್ದೀರಾ, ಆದ್ರೆ ಮಿಕ್ಕಿದ್ದು ಅವ್ರ ಕೈಯಲ್ಲಿ. ಈಗ ಅವರು ಏನೋ ಒಂದು, ನೀವು ಒಂದು ಹೆಲ್ಪ್ ಮಾಡ್ತಿದ್ದೀರಾ, ಒಂದು ಲೈಫ್ ಮಾಡ್ತಿದ್ದೀರಾ ಅಂದ್ರೆ ಅದು ತುಂಬಾ ಒಳ್ಳೆ ಕೆಲಸನೇ. ಇದು ಒಂದು ಒಳ್ಳೇದಿದೆ. ಅವ್ರಾಗೆ ಕಾಲ್ ಮಾಡಿದ್ರು, ಅವ್ರಾಗೆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಕಳ್ಸ್ಕೊಡಕ್ ಕೇಳಿದ್ರು. ನಾನು ಡೀಟೇಲ್ಸ್ ನಮ್ಮ ಸಿಸ್ಟರ್ ಅವ್ರ ಡೀಟೇಲ್ಸ್ ಕಳ್ಸ್ಕೊಟ್ಟಿದ್ವಿ. ಮೇಡಮ್ ಹುಡುಗ ಏನು ಓದಿರಬೇಕು ಅಂತ ಅಲ್ಲ, ನಮಗೆ ಫ್ಯಾಮಿಲಿ ಮೀನ್ಸ್ ನಮ್ಮ ಸಿಸ್ಟರ್ ಅವರು ಹೊರಗಡೆ ಓದೋರಲ್ಲ, ಮನೇಲಿದ್ದವರು. ಸ್ವಲ್ಪ ಸಾಫ್ಟ್ ಎಜುಕೇಶನ್ ಅವ್ರದ್ದು 10th ಆಗಿದೆ, ಅದರಿಂದ ಏನು ನಮ್ಮ ಅವರ ಬಿಸ್ನೆಸ್ ಆಗಲಿ ಅಥವಾ ಜಾಬ್ ಆಗಲಿ ನಮಗೆ ಓದಿರೋದು ಇಂಪಾರ್ಟೆಂಟ್ ಅಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಹೋಗೋರು ಇರಬೇಕು ಅಷ್ಟೇ. ಎಸ್ ಸಿ ಮಾದಿಗ. ನಮ್ಮ ಕ್ಯಾಸ್ಟ್ ಅವ್ರಿಗೆ ನೋಡ್ತಿರೋದು ನಾವು ಆಲ್ಮೋಸ್ಟ್. ಇನ್ ಬೇರೆ ಕ್ಯಾಸ್ಟ್ ಆದ್ರೆ ಹಿಂದೂ ಇದ್ರೆ ಒಳ್ಳೇದು, ಬೇರೆ ಕ್ಯಾಸ್ಟ್ ಆದ್ರೂ ಹಿಂದೂಸ್ ಇದ್ರೆ ನಡೆಯುತ್ತೆ. ಗುಲ್ಬರ್ಗ ಡಿಸ್ಟ್ರಿಕ್ಟ್ ನಡೆಯುತ್ತೆ, ಬ್ಯಾಂಗ್ಳೂರ್ ಟು ಮುಂಬೈ ವರೆಗೂ ನಡೆಯುತ್ತೆ ನೋಡಿ. ಆ ತರ ಏನಿಲ್ಲ, ಯಾಕಂದ್ರೆ ಮೀನ್ಸ್ ಬಾಂಬೆಯಲ್ಲೂ ಕೊಟ್ಟಿದೀವಿ ನಮ್ಮ ರಿಲೇಶನ್ಸ್, ಬ್ಯಾಂಗ್ಳೂರಲ್ಲೂ ಕೊಟ್ಟಿದೀವಿ, ಅದರಿಂದ ನಮ್ಗೆ ಬ್ಯಾಂಗ್ಳೂರಲ್ಲ ಆದ್ರೂ ನಡೆಯುತ್ತೆ, ಈ ಕಡೆ ಬಾಂಬೆ ವರ್ಗೂ ಆದ್ರೂ ನಡೆಯುತ್ತೆ. ಆ ತರ ಏನಿಲ್ಲ. ಜೋಡಿ ನಂಬರ್ ಒನ್ ಮ್ಯಾಟ್ರಿಮನಿ ಯೂಟ್ಯೂಬ್ ಚಾನಲ್ ಇದೆ, ನಾವು ಸಬ್ಸ್ಕ್ರೈಬ್ ಆಗಿದೀವಿ, ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಅಂಡ್ ಶೇರ್ ಮಾಡಿ. ಹಾ ಜೋಡಿ ನಂಬರ್ ಮ್ಯಾಟ್ರಿಮನ್ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಒಂದು ಒಳ್ಳೆ ಕೆಲಸನೇ ಮಾಡ್ತಿದ್ದೀರಾ, ಗುಡ್ ಲಕ್. ಜೋಡಿ ನಂಬರ್ ಒನ್ ಹೆಣ್ಣು ಮಕ್ಕಳಿಗೆ ವಿಶೇಷ ಸೌಲಭ್ಯ, ಯಾವುದೇ ಫೀಸ್ ಇರುವುದಿಲ್ಲ, ಸಂಪೂರ್ಣ ಉಚಿತ.